ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಲ್ಲ ಅಯ್ಯೊಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ನಾವು ಪ್ರೆಗ್ನೆನ್ಸಿ ಪ್ಲಾನಿಂಗನ್ನು ಮಾಡುವಾಗ ನಮ್ಮ ಓವಿಲೇಷನ್ ಡೇಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ ಸೊ ನಮ್ಮ ಬಾಡಿನಲ್ಲಿ ಓವೊಲೇಷನ್ ಎಷ್ಟು ಚೆನ್ನಾಗುತ್ತೆ ಹಾಗೆ ಎಷ್ಟು ಕರೆಕ್ಟ್ ಟೈಮಿಗೆ ಆಗುತ್ತೆ ಅಷ್ಟು ಬೇಗ ನಾವು ಪ್ರೆಗ್ನೆನ್ಸಿನ ಹೊಂದ್ಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಟಾಪಿಕ್ ಅಂತ ಅಂದರೆ ನಿಮ್ಮ ಬಾಡಿನಲ್ಲಿ ಕೆಲವೊಬ್ಬರಿಗೆ ಓವಿಲೇಷನ್ ಆಗ್ತಾ ಇರೋದಿಲ್ಲ ಅಲ್ವಾ ಸೊ ಎಷ್ಟೇ ಸಲ ಓವೊಲೇಷನ್ ಕಿಟ್ಟಲ್ಲಿ ಚೆಕ್ ಮಾಡಿದ್ರು ಹಾಗೆಯೇ ಸಿಂಪ್ಟಮ್ಸ್ ಕೂಡ ಏನೂ ಇರೋದಿಲ್ಲ ಸೊ ಇವಾಗ ನಿಮಗೆ ಡೌಟ್ಸ್ಗಳು ಬರ್ಬೋದು ಹಾಗೆ ಡಾಕ್ಟರ್ ಕೂಡ ಹೇಳ್ತಾರೆ ನಿಮ್ಮ ಬಾಡಿನಲ್ಲಿ ಹೋವಿಲೇಷನ್ ಆಗ್ತಾ ಇಲ್ಲ ಸೊ ನಾವು ಮೆಡಿಕೇಶನ್ ಕೊಟ್ಟು ನಿಮ್ಮ ಬಾಡಿನಲ್ಲಿ ಹೋವಿಲೇಷನ್ ಅಂದರೆ ಹೆಗ್ ರಿಲೀಸ್ ಆಗೋ ಥರ ಮಾಡಬೇಕು ಅಂತ ಸೊ ಅವಾಗ ನಿಮಗೆ ಒಂದು ಕ್ವೆಶನ್ ಬರುತ್ತೆ ಹೋವ್ಯುಲೇಷನ್ ನನ್ನ ಬಾಡಿನಲ್ಲಿ ಯಾಕೆ ಹಾಕ್ತಾ ಇಲ್ಲ ಅಂತ ಮಿಸ್ಟೇಕ್ ನಾನು ಏನು ಮಾಡ್ತಾ ಇದೀನಿ ಅಂತ ನಿಮಗೆ ಒಂದು ಕ್ವೆಶನ್ ಬರುತ್ತೆ ಸೊ ಆ ಒಂದು ಕ್ವಶನ್ ಗೆ ಆನ್ಸರ್ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇನ್ಫಾರ್ಮೇಟಿವ್ ಆಗಿರ್ಬೋದು ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ಹೊಸಬ್ರಾಗಿದ್ರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕೊಡೋ ಬೆಲ್ಲೈಕನ್ ಆನ್ ಮಾಡಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೂ ಕೂಡ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡೋದನ್ನ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಹಾಗೆ ಯಾರಿಗಾದ್ರೆ ಈ ಒಂದು ವೀಡಿಯೋ ಯೂಸ್ಫುಲ್ ಅಂತ ಅನ್ಸ್ಬಹುದು ಅಂಥವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅದ್ರ ಜೊತೆ ನಿಮ್ಗೆ ಏನಾದ್ರು ವ್ಲಾಗಿಂಗ್ ಬ್ಯೂಟಿ ಟಿಪ್ಸ್ ಬೇರೆ ವೆಯ್ಟ್ ಲಾಸ್ ಟಿಪ್ಸ್ ಬಗ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಮ್ಮ ಇನ್ನೊಂದು ವ್ಲಾಗಿಂಗ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ ಅದರಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ರೈಸ್ ಓಕೆನಾ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಇವಾಗ ಮೊದಲಿಗೆ ಬರೋದರೆ ಹೋವ್ಯುಲೇಷನ್ ಓವ್ಯುಲೇಷನ್ ಯಾಕೆ ನಿಮ್ಮ ಬಾಡಿನಲ್ಲಿ ಹಾಕ್ತಾ ಇಲ್ಲ ಸೊ ಫಸ್ಟನೇ ರೀಸನ್ ಏನಪ್ಪ ಅಂತಂದರೆ ಮೇನ್ ಆಗಿ ಬರೋದಾದ್ರೆ ಫ್ರೆಂಡ್ಸ್ ನಮ್ಮ ಹನ್ನೆಲ್ತಿ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು ಫಸ್ಟ್ ಪಾಯಿಂಟ್ ಏನಕ್ಕಪ್ಪ ಅಂತ ಅಂದರೆ ನಮ್ಮ ಓವಿಲೇಷನ್ ಡೇಸಲ್ಲಿ ನಾವು ಔಟ್ಸೈಡ್ ಫುಡ್ಡನ್ನು ತುಂಬಾನೇ ತಗೊಳ್ಳೋದ್ರಿಂದ ಅಥವಾ ಅದು ಓವ್ಯುಲೇಷನ್ ಡೇಸ್ ಆದಮೇಲೆ ಆಗಿರ್ಬೋದು ಅಥವಾ ಮುಂಚೆ ಆಗಿರ್ಬೋದು ನಾವು ಆದಷ್ಟು ಔಟ್ಸೈಡ್ ಫುಡ್ಡನ್ನು ತೊಗೊಳೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಈ ಔಟ್ಸೈಡ್ ಫುಡ್ಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಂದು ಜನಗಳಿಗೆ ಇಷ್ಟ ಆಗ್ತಾಯಿದೆ ತುಂಬನೇ ಅಟ್ರಾಕ್ಟಿವ್ ಆಗಿ ಫುಡ್ಗಳು ಇವಾಗ ತಯಾರಾಗ್ತಾಯಿದೆ ಸೊ ಹಾಗಿದ್ದಾಗ ಅವರು ಅದಕ್ಕೆ ತುಂಬಾ ಅಡಿಟಿವ್ಸ್ಗಳನ್ನ ಯೂಸ್ ಮಾಡಿರ್ತಾರೆ ಓಕೆನಾ ಅದರ ಕಲರಿಂಗ್ ಆಗಿರ್ಬೋದು ಅಥವಾ ಟೇಸ್ಟಿಂಗಿಗೆ ಆಗಿರ್ಬೋದು ಅಥವಾ ಪ್ಯಾಕೇಜಿಂಗ್ ಫುಡ್ಗಳಲ್ಲೂ ಅಷ್ಟೇ ಸೊ ಆ ರೀತಿ ಇದ್ದಾಗ ನೀವು ನಿಮ್ಮ ಕೈಯ್ಯಲ್ಲಿ ಎಷ್ಟು ಆಗುತ್ತೆ ನೀವು ಅಷ್ಟು ಔಟ್ಸೈಡ್ ಫುಡ್ಡನ್ನು ಅವಾಯ್ಡ್ ಮಾಡಿದಷ್ಟು ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದರಲ್ಲಿ ಇವಾಗ ಬೇಸಿಗೆ ಬಂತು ಅಂತ ಅಂದ್ಬಿಟ್ಟು ತುಂಬಾ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು ಜ್ಯೂಸಸ್ ಆಗಿರ್ಬೋದು ಅಥವಾ ಚಳಿಗಾಲ ಅಂತ ಅಂದ್ಬಿಟ್ಟು ತುಂಬಾ ಬಜ್ಜಿ ಬಿಸಿ ಬಿಸಿದು ಏನಾದರೂ ಊಟ ಅದು ಇದು ತಿಂತಾಯಿರ್ತೀವಿ ಔಟ್ಸೈಡು ಸೊ ಇದರಲ್ಲೆಲ್ಲ ಅಡಿಟಿವ್ಸ್ ಇರೋದ್ರಿಂದ ಅದು ನಮ್ಮ ಬಾಡಿನಲ್ಲಿ ಹೋಗ್ಬಿಟ್ಟು ನಮ್ಮ ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಪೀರಿಯಡ್ಸ್ ಕೂಡ ಇರೆಗ್ಯುಲರ್ ಆಗುತ್ತೆ ಹಾಗೆ ನಮ್ಮ ಓವ್ಯುಲೇಷನ್ ಕೂಡ ಡಿಲೇ ಆಗ್ಬೋದು ಹಾಗೆ ಕೆಲವೊಬ್ರಿಗೆ ಆಗದೆ ಕೂಡ ಇರ್ಬೋದು ಹಾಗೆ ಫ್ರೆಂಡ್ಸ್ ನಾನು ನಿಮಗೆ ಮುಂಚೆಯೂ ಕೂಡ ಹೇಳಿದ್ದೆ ತುಂಬಾ ಚಿಕ್ಕ ಪುಟ್ಟ ಸಿಂಟಮ್ಸಿಗೂ ಕೂಡ ನೀವು ಜನರಲ್ ಮೆಡಿಕೇಶನ್ಸ್ಗಳನ್ನ ತೊಗೊಳ್ಬೇಕು ಹೋಗಬೇಡಿ ಅಂತ ಸೊ ನೀವು ಈ ರೀತಿ ಇವಾಗ ಕೋಲ್ಡು ಕಾಫಿ ಇದಕ್ಕೆಲ್ಲ ಆಗಿರ್ಬೋದು ಹಾಗೆಯೇ ಬೇರೆ ಏನಾದ್ರು ಡಿಸೀಸ್ ಇದ್ದಾಗ ಆ್ಯಂಟಿಬಯೋಟಿಕ್ಸ್ಗಳನ್ನ ಯೂಸ್ ಮಾಡೋದ್ರಿಂದಲೂ ಕೂಡ ನಮ್ಮ ಓವೊಲೇಷನ್ ಮೇಲೆ ಅದು ಪರಿಣಾಮನ ಬೀರುತ್ತೆ ಫ್ರೆಂಡ್ಸ್ ಸೊ ಇದು ನಮ್ಮ ಓವೊಲೇಷನ್ ಸಮಯದಲ್ಲಿ ಏನಾದರೂ ನಾವು ತಗೊಳ್ತಾ ಇದ್ದೀವಿ ಅಂತ ಅಂದಿದ್ದ ಪಕ್ಷದಲ್ಲಿ ನಮ್ಮೊಂದು ಓವಲೇಷನ್ ಆಗೋ ಥರ ಇದ್ರೂ ಕೂಡ ಅದು ನಮಗೆ ಮತ್ತೆ ಡಿಲೇ ಆಗ್ಬೋದು ಅಥವಾ ಆಗದೇ ಇದ್ದೇ ಇರುತ್ತೆ ಫ್ರೆಂಡ್ಸ್ ಬಿಕಾಸ್ ಆ್ಯಂಟಿಬಯೋಟಿಕ್ಸ್ ಅನ್ನೋದು ನಮ್ಮ ಬಾಡಿನಲ್ಲಿ ತುಂಬಾ ಹಡ್ಬರ್ಸ್ ಎಫೆಕ್ಟನ್ನು ಬೀರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಏನಪ್ಪ ಅಂತಂದರೆ ನಮ್ಮ ಲೆಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೌದು ಫ್ರೆಂಡ್ಸ್ ನಮ್ಮ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ನಾವು ಮಾಡಿಕೊಂಡು ನಮ್ಮ ಬಾಡಿ ಎಷ್ಟು ಚೆನ್ನಾಗೇ ಆ್ಯಕ್ಟಿವ್ ಆಗಿರುತ್ತೆ ಫಿಸಿಕಲ್ ಎಕ್ಸಸೈಸಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಅಂದರೆ ನಾವು ಎಕ್ಸಸೈಸ್ ಆಗ್ಬೋದು ಯೋಗ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಸೇ ಏನಾದರೂ ಒಂದನ್ನು ಮಾಡ್ತಾ ಇದ್ದಷ್ಟು ನಮ್ಮ ಒಂದು ಬಾಡಿ ತುಂಬಾ ಆ್ಯಕ್ಟಿವ್ ಆಗಿ ಇರುತ್ತೆ ಹಾಗೆ ನಮ್ಮ ಒಂದು ಏನು ಗರ್ಭಕೋಶ ಅಂತ ಏನು ಹೇಳ್ತೀವಿ ಅದರಲ್ಲೂ ಕೂಡ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಸೊ ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಾದಾಗ ಗರ್ಭಕೋಶದಲ್ಲಿ ಸೊ ಒಂದು ಓವ್ಯುಲೇಷನ್ ಅನ್ನೋದು ಏನಿರುತ್ತೆ ಸೊ ಆ ಒಂದು ಟೈಮಲ್ಲಿ ಓವರ್ ಈಸ್ ಕೂಡ ಆಕ್ಟಿವಿಟೀಸ್ ತುಂಬಾ ಇಂಪ್ರೂವ್ ಆಗಿರುತ್ತೆ ಸೊ ಆವಾಗ ಓವ್ಯುಲೇಷನ್ ಕೂಡ ಕರೆಕ್ಟ್ ಟೈಮಿಗೆ ಆಗುತ್ತೆ ನಮ್ಮಲ್ಲಿ ಫ್ರೆಂಡ್ಸ್ ಇನ್ನೂ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನಾವು ಮಾಡ್ಬ ನಾವು ಮಾಡುವಂಥ ಇರೋದು ತಪ್ಪು ಏನಂದರೆ ನಾವು ತುಂಬಾ ಒಂದು ಸ್ಲೀಪ್ ಡಿಸ್ಟರ್ಬೆನ್ಸ್ನ ಮಾಡ್ಕೊಳ್ತಾ ಇರ್ತೀವಿ ಅಂದರೆ ಕರೆಕ್ಟಾಗಿ ಮನುಷ್ಯಗೆ ಒಂದು ದಿನಕ್ಕೆ ಏಳರಿಂದ ಎಂಟು ಗಂಟೆಯಷ್ಟು ನಿದ್ದೆ ಬೇಕಾಗಿರುತ್ತೆ ನಾವೇನು ಮಾಡ್ತೀವಿ ಅಂದರೆ ನೈಟು ಏನೇನೋ ಕೆಲಸ ಮಾಡ್ಕೊತಾ ಅಥವಾ ಮೊಬೈಲ್ ನೋಡ್ಕೊಳ್ತಾ ಟಿ ವಿ ನೋಡ್ತಾ ನಾವು ನೈಟ್ ಲೇಟಾಗಿ ಮಲ್ಕೊಂಡ್ಬಿಡ್ತೀವಿ ಹೆಂಗಾದರೂ ನಾನು ಮನೇಲಿ ಇರ್ತೀನಿ ಬಿಡು ಮಧ್ಯಾಹ್ನ ಮಲ್ಕೊಂಡ್ರೆ ಆಯ್ತು ಈ ತರ ಒಂದು ಹ್ಯಾಬಿಟ್ ಇರುತ್ತೆ ಫ್ರೆಂಡ್ಸ್ ನೀವು ಮಧ್ಯಾಹ್ನ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಫ್ರೆಂಡ್ಸ್ ಎಷ್ಟೇ ನಿದ್ದೆ ಮಾಡಿರೋ ಅದು ನಿಮ್ಮ ಬಾಡಿಗೆ ಸಫಿಷಿಯೆಂಟ್ ಆಗಿ ಇರೋದಿಲ್ಲ ನೀವು ನೈಟ್ ಟೈಮ್ ಏನೋ ಒಂದು ನಿದ್ದೆ ಮಾಡ್ತೀರಾ ಅದೇ ನಿಮ್ಮ ಒಂದು ಬಾಡಿಗೆ ಸ್ಟ್ರೆಸ್ ಅನ್ನು ಕೂಡ ಕಡಿಮೆ ಮಾಡೋದು ಲಾಸ್ಟ್ ಪಾಯಿಂಟ್ ಬರೋದೇ ಸ್ಟ್ರೆಸ್ ಫ್ರೆಂಡ್ಸ್ ಹೌದು ನೀವು ಎಷ್ಟು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ತೀರಾ ಅಷ್ಟು ನಿಮ್ಮ ಬಾಡಿನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ಕೂಡ ತಪ್ಪುತ್ತೆ ಸೊ ಆವಾಗ ನಿಮ್ಮ ಒಂದು ಓವಲೇಷನ್ ಅನ್ನೋದು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ಹೊಸೊಬ್ರಾಗಿದ್ರೆ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ತೊಗೊಂಡು ನಿಮ್ಮೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾ ಬಾಯ್ ಟೇಕ್ ಕೇರ್ ಲವ್ ಯು ಹಾಲ್